ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಅದಕ್ಕೆ ಸ್ವಲ್ಪ ಮೊಸರು ರಾಯ್ತ ಮಾಡ್ಕೊಂಡಿದ್ದೀನಿ, ಚಟ್ನಿ ಕೂಡ ಮಾಡ್ಕೊಳ್ಬೋದು, ಸ್ವಲ್ಪ ಎಳ್ಳು ಬೆಲ್ಲ ಕೂಡ ಮಿಕ್ಸ್ ಮಾಡಿ ಜೊತೆನಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತೆ ಸ್ವಲ್ಪ ಮೊಸರು ರಾಯ್ತ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಏನೇನು ಬೇಕು ನೋಡೋಣ. ನಾನಿಲ್ಲಿ ಮೊಸರು ರಾಯ್ತಾಗೆ 1 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ, ಕ್ಯಾರೆಟ್ ತುರಿ, ಸೌತೆಕಾಯಿ ಸ್ವಲ್ಪ ಇದೆ, ಟೊಮೊಟೊ ಅರ್ಧ ತಗೊಂಡಿದ್ದೀನಿ, ಬೇಕಾದ್ರೆ ಹಾಕೊಳ್ಳಿ. ಹಸಿಮೆಣಸಿಕಾಯಿ ಒಂದು ಉದ್ದುದ ಸೀಳು ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತುರಿ ಇದೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿದೆ. ಇದು ಮೊಸರು ರಾಯ್ತಾಗೆ ಜಸ್ಟ್ ಎಲ್ಲ ಹಸಿದ್ನೇ ಮಿಕ್ಸ್ ಮಾಡಿ ಮೊಸರು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರು ರಾಯ್ತಾ ರೆಡಿ ಆಗುತ್ತೆ. ಇದು ಸ್ವೀಟ್ ಪೊಂಗಲ್ಗೆ 1 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಕಾಯಿ ತುರಿ 1-2 ಸ್ಪೂನ್ ಅಷ್ಟಿದೆ, ಕೊಬ್ಬರಿ ಕೂಡ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಗೋಡಂಬಿ ಒಂದು 15 ಗೋಡಂಬಿನ ಈ ತರ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಕಾಯಿ ಮತ್ತೆ ಏಲಕ್ಕಿ ಪುಡಿ ಇದೆ. ಜಾಕಾಯಿ ತುಂಬಾನೇ ಒಳ್ಳೆ ಟೇಸ್ಟ್ ಇರುತ್ತೆ. ಜಾಕಾಯಿ ಅಂದ್ರೆ ನೋಡಿ ಈ ತರ ಇರುತ್ತೆ, ಚಚ್ಚಿದಾಗ ನಿಮ್ಗೆ ಅಡಿಕೆ ತರಾನೇ ಕಾಣುತ್ತೆ, ಆದ್ರೆ ತುಂಬಾ ಸಾಫ್ಟ್, ಅಡಿಕೆಗಿಂತ ಸಾಫ್ಟ್. ಇದು ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪನೇ ಹಾಕ್ಬೇಕಾಗುತ್ತೆ ನೋಡಿ, 1-2 ಪಿಂಚಸ್ ಅಷ್ಟೇ ತಗೊಂಡಿದ್ದೀನಿ ನಾನಿಲ್ಲಿ ಜಾಕಾಯಿ ಪುಡಿ. ಏಲಕ್ಕಿ 1/3 ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಇದೆ 1/15. 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ನಾನು ಪೊಂಗಲ್ ಒಂದೇ ಸಲ ಕೂಗಿಸ್ಕೊಂಡು ಅದ್ರಲ್ಲಿ ಸ್ವೀಟು ಮತ್ತೆ ಖಾರ ಎರಡಕ್ಕೂ ಸಪ್ರೇಟ್ ಮಾಡ್ಕೊಳ್ತೀನಿ. 1 ಕಪ್ಪಷ್ಟು ಹಾಲು, ಇದು ಸ್ವೀಟ್ ಪೊಂಗಲ್ಗೆ. ಈಗ ಖಾರ ಪೊಂಗಲ್. ಖಾರ ಪೊಂಗಲ್ಗೆ ಹೆಸರುಬೇಳೆ 1 ಕಪ್ಪಷ್ಟು ತಗೊಂಡಿದ್ದೀನಿ. ಹೆಸರುಬೇಳೆ ಸಿಪ್ಪೆ ಸಮೇತ ಇದೆ, ಮನೇಲಿ ಒಡಿಸಿರಂತದ್ದು, ನನ್ನ ಫ್ರೆಂಡ್ ಕೊಟ್ಟಿದ್ದು. ಅದು 1 ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. 1 ಕಪ್ಪಷ್ಟು ದೋಸಾ ರೈಸು, ಇದಕ್ಕೆ ದೋಸಾ ರೈಸ್ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಲಿಕ್ವಿಡ್ ಆಗಿರೋದ್ರಿಂದ ಬಿಸಿಬೇಳೆ ಬತ್ತು ಅಥವಾ ಪೊಂಗಲ್ ಮಾಡಿದಾಗ ದೋಸಾ ರೈಸ್ ಉಪಯೋಗಿಸಲು ತುಂಬಾನೇ ಒಳ್ಳೇದು. ಸೊಸೈಟಿ ಅಕ್ಕಿ ಅದು. ಖಾರ ಪೊಂಗಲ್ಗೆ 1-5 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಹಳದಿ ಪುಡಿ ಇದೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ 1 ಇಂಚಷ್ಟು ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಜೀರಿಗೆ 1/2 ಸ್ಪೂನ್ ಅಷ್ಟು, ಮೆಣಸು 1 ಸ್ಪೂನ್ ಅಷ್ಟು, ಎರಡನ್ನು ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ದಪ್ಪ ಕುಟ್ಟಿಟ್ಕೊಂಡಿದ್ದೀನಿ. ಮಿಕ್ಸಿಗೇನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ದಪ್ಪ ದಪ್ಪ ಕುಟ್ಟಿದ್ರೆ ಸಾಕು. ಜೀರಿಗೆ ಸ್ವಲ್ಪ ಕುಟ್ಟೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟು ಖಾರ ಪೊಂಗಲ್ ಬೇಕಾಗಿರುವಂತ ಐಟಮ್ಸ್. ನಾನಿಲ್ಲಿ ಎರಡೂ ದೋಸಾ ರೈಸು ಮತ್ತೆ ಹೆಸರುಬೇಳೆ ಎರಡನ್ನು ಚೆನ್ನಾಗಿ ತಣ್ಣೀರಿನಲ್ಲಿ ತೊಳ್ಕೊಂಡು 3 ಸಲ ಅದನ್ನ ತುಪ್ಪದಲ್ಲಿ ಒಗ್ಗರಣೆ ಮಾಡಿಬಿಟ್ಟು 1-2 ನಿಮಿಷ ಆಮೇಲೆ ನೀರು ಹಾಕೊಳ್ತೀನಿ. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತಗೊಂಡಿದ್ದೀನಿ. 1 ಕಪ್ಗೆ 4 ಮೆಜರ್ಮೆಂಟ್ ನಲ್ಲಿ ನೀರು ಹಾಕೊಳ್ತೀನಿ. 1 ಕಪ್ ರೈಸ್ ಅಥವಾ 1 ಕಪ್ ಹೆಸರುಬೇಳೆಗೆ 4 ಕಪ್ನಷ್ಟು ನೀರು ಹಾಕೊಳ್ತೀನಿ. ಟೋಟಲ್ ಇಲ್ಲಿ 8 ಕಪ್ಪಷ್ಟು ನೀರು ಬೇಕಾಗುತ್ತೆ. ನನಗ 7 ಕಪ್ಪಷ್ಟು ನೀರು ಹಾಕೊಂಡು ಕೂಗಿಸ್ಕೊಳ್ತೀನಿ, ಯಾಕೆಂದ್ರೆ ನಾವು ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಹಾಲು ಕೂಡ ಉಪಯೋಗಿಸೋದ್ರಿಂದ ಈಕ್ವಲ್ ಮೆಜರ್ಮೆಂಟ್ಗಿಂತ ಸ್ವಲ್ಪ ಕಡಿಮೆ ತಗೊಳ್ತೀನಿ. ಬೇಕಂದ್ರೆ ಸ್ವಲ್ಪ ಬಿಸಿನೀರು ಹಾಕೊಂಡು ಖಾರ ಪೊಂಗಲ್ನ ಹೆಚ್ಚಿಸ್ಕೊಳ್ಬಹುದು. ಹಾಲು ಹಾಕೋದ್ರಿಂದ ಸ್ವೀಟ್ ಪೊಂಗಲ್ ಮೆಜರ್ಮೆಂಟ್ ಕೂಡ ಸಾಕಾಗುತ್ತೆ. ಈಗ ಇವೆರಡನ್ನು ತೊಳೆದ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಆಮೇಲೆ ಕೂಗಿಸ್ಕೊಳ್ತೀನಿ. 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ನೀರು ಜಾಸ್ತಿ ಇರೋದ್ರಿಂದ 1 ವಿಸಲ್ಗೆ ತುಂಬಾನೇ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಗೆ ಅಕಸ್ಮಾತ್ ಇನ್ನೊಂದ್ ತರ ಮಾಡಬಹುದು, ಹೆಸರುಬೇಳೆನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕೂಡ ನೀವು ಇದನ್ನ ಮಾಡ್ಕೊಳ್ಳೋ, ಎರಡನ್ನು ಮೆಜರ್ಮೆಂಟ್ ಮಾಡ್ಬಿಡ, ಎರಡನ್ನು ಒಗ್ಗರಣೆಗೆ ಹಾಕೊಳ್ಬಹುದು, ನಿಮ್ ಇಷ್ಟ ಹೇಗಿರುತ್ತೆ ಹಂಗ ಮಾಡಿ. ನಮ್ಮನೆಯಲ್ಲಂತೂ ಎರಡು ಜೊತೆನಲ್ಲಿ ತೊಳೆದು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಕಪ್ಗೆ 7 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಕೂಗಿಸ್ಕೊಂಡಿರುವಂತದ್ದು. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಕೂಗಿಸ್ಕೊಂಡಿದ್ದೀನಿ. ಸಾರಿ, ತುಪ್ಪ ಹಾಕಿ ಫ್ರೈ ಮಾಡಿದ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ, ಹಾಗಾಗಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. 1 ವಿಸಲ್ ಕೂಗಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗುತ್ತೆ. ಈಗ ಇದನ್ನ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡಕ್ಕೂ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ಸೋಸ್ಕೊಳ್ತೀನಿ, ಕಲ್ಲಿದ್ಯಾ ಏನೋ ಗೊತ್ತಾಗಲ್ಲ. ಹಾಗಾಗಿ 1/4 ಕಪ್ಪಷ್ಟು ನೀರು ಹಾಕೊಳ್ಳೋಣ ಸಾಕು. ಅದ್ ಜಸ್ಟ್ ತುಂಬಾ ಪಾಕ ಎಲ್ಲ ಬರಬಾರ್ದು, ಜಸ್ಟ್ ಬೆಲ್ಲ ಕುಟ್ಬಿಟ್ಟು ಹಾಕಿದೀನಿ, ಚೆನ್ನಾಗಿ ಕರಗಿದ್ರೆ ಸಾಕದು. ನೋಡಿ ಬೆಲ್ಲ ಚೆನ್ನಾಗಿ ಕುದಿತಾ ಇದೆ, ಈಗ ಸೋಸ್ಕೊಳ್ಳೋಣ. ಈಗ ಸೋಸಿ ಕುದಿತಾರಂತ ಬೆಲ್ಲಕ್ಕೆ ಕಾಯಿ ತುರಿ ಹಾಕೊಳ್ಳೋಣ, ನೀವು ಕೊಬ್ಬರಿ ಕೂಡ ಹಾಕೊಳ್ಬಹುದು. ಈಗ ಸ್ಟೌವ್ ಸಣ್ಣ ಮಾಡ್ಕೊಂಡು ಇದಕ್ಕೆ ಅನ್ನ ಮಿಕ್ಸ್ ಮಾಡೋಣ. ಬೇಳೆನಲ್ಲಿ ಕೂಗಿಸಿದ್ವಲ್ಲ, ಆ ರೈಸ್ ಮಿಕ್ಸ್ ಮಾಡೋಣ. ಅದ್ ಸ್ವಲ್ಪ ಮಿಕ್ಸ್ ಆದ್ಮೇಲೆ ಹಾಲು ಹಾಕೊಳ್ಳಿ. ಹಾಲು ಬೆಲ್ಲಕ್ಕೆ ಹಾಕ್ತಾರ ಕೆಲವೊಂದ್ಸಲ ಒಡೆದೋಗೋ ಚಾನ್ಸ್ ಇರುತ್ತೆ. ನಾನಿಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೆ, ಹಾಗಾಗಿ 3 ಸೌಟಷ್ಟು ಹೆಸರುಬೇಳೆ ಮತ್ತೆ ಅನ್ನ ಕೂಗಿಸಿರುವಂತದ್ದು ಹಾಕೊಳ್ತಾ ಇದ್ದೀನಿ.
ಹಾಲು ಹಾಕೋದ್ರಿಂದ ತುಂಬಾನೇ ಒಳ್ಳೆ ಟೇಸ್ಟ್ ಇರುತ್ತೆ ಸ್ವೀಟ್ ಪೊಂಗಲ್ಗೆ. ನಾನು ದ್ರಾಕ್ಷಿ ಮತ್ತೆ ಗೋಡಂಬಿನ ತುಪ್ಪದಲ್ಲಿ ಕೊನೆನಲ್ಲಿ ಕರೆದಾಕ್ತೀನಿ, ಕ್ರಿಸ್ಪಿನೆಸ್ ಆಗೇ ಇರಲಿ ಅಂತೇಳಿ. ನೀವು ಬೆಲ್ಲ ಹಾಕುವಾಗಲೇ ಕೂಡ ಹಾಕೊಳ್ಬೋದು, ಅದನ್ನ ಬೆಲ್ಲದ ಪಾಕ ಬೆಲ್ಲದ ಸೋಸ್ಕೊಳ್ಳೋದಕ್ಕಿಂತ ಮುಂಚೆನೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೋದು. ನೋಡಿ ಬೆಲ್ಲ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನ. ಒಂದು 4-5 ನಿಮಿಷದಷ್ಟು ಸಿಮ್ನಲ್ಲಿ ಕುದಿಸಿ ಬೆಲ್ಲ ಪೂರ್ತಿ ಸ್ವೀಟ್ ಅನ್ನ ಅಬ್ಸರ್ವ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ತೀನಿ, ಯಾಕೆಂದ್ರೆ ಹಾರದ ಮೇಲೆ ತುಂಬಾನೇ ಇನ್ನು ಗಟ್ಟಿ ಬಂದ್ಬಿಡುತ್ತೆ. ನೋಡಿ ಇನ್ನು ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಸೈಡ್ಗೆ ಇಡೋಣ. ಅಷ್ಟಲ್ಲಿ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ. ನೋಡಿ ಚರ್ದಿರೋ ದ್ರಾಕ್ಷಿ ಹಾಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಖಾರ ಪೊಂಗಲ್ ಕೂಡ ಸ್ವಲ್ಪ ಬೇಕಾಗುತ್ತೆ. ಹಾಗೆ ಏಲಕ್ಕಿ ಮತ್ತೆ ಜಾಕಾಯಿ ಪೌಡರು. ನಿಮ್ಗೆ ಸ್ವೀಟ್ ಸಾಕಾಗುತ್ತಾ ಇಲ್ಲ ನೋಡಿ, ಕಣ್ಣಳ್ತಲ್ಲಿ ಕೂಡ ಗೊತ್ತಾಗುತ್ತೆ, ಅಥವಾ ಬೆಲ್ಲದ ಕಲರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಕೆಲವೊಂದ್ಸಲ. ನನಗೆ ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಸ್ವೀಟ್ ಎಲ್ಲಾನು. ಲಿಕ್ವಿಡ್ ಕೂಡ ನೋಡಿ ಇಷ್ಟು ಸಾಕಾಗುತ್ತೆ. ಬೇಳೆ ಕೂಡ ಹೆಸರು ಬೇಳೆ ಕೂಡ ಸಮರ್ಥ ತಗೊಂಡಿರೋದ್ರಿಂದ ನಾವು ಸ್ವಲ್ಪ ತಣ್ಣಗಾದ ತಕ್ಷಣ ಇನ್ನೂ ಗಟ್ಟಿ ಬರುತ್ತೆ. ಈಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ನಾನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋದಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಜೀರಿಗೆ ಮತ್ತೆ ಮೆಣಸು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇದು 7-star ಇಂಗು, ಅವಾಗಲೇ ಹೇಳೋದು ಮರ್ತೋಯ್ತು, ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಇಂಗು. ಸ್ವಲ್ಪ ಶುಂಠಿ ತುರಿ, ಸ್ವಲ್ಪ ಹಸಿಮೆಣಸಿಗೆ ಮತ್ತೆ ಕರಿದೆ ಹಾಕೊಳ್ತಿದ್ದೀನಿ. ತುಂಬಾ ಫ್ರೈ ಮಾಡ್ಬೇಕಂತ ಏನಿಲ್ಲ, ಒಂದ್ 1/2 ನಿಮಿಷ ಮಿಕ್ಸ್ ಆದ್ರೆ ಸಾಕು ತುಪ್ಪ ಮತ್ತೆ ಎಣ್ಣೆನಲ್ಲಿ. ಅರಿಶಿನ ಪುಡಿ ಮತ್ತೆ ಉಪ್ಪಿನ ಪುಡಿ ಹಾಕೊಳ್ತಾ ಇದೀನಿ. ಸ್ಟವ್ ನ ಸಿಮ್ ಮಾಡಿಕೊಂಡು ಈಗ ಬೇಯಿಸಿದಂತ ಬೇಳೆ ಮತ್ತೆ ಅಕ್ಕಿ ಇದೆಯಲ್ಲ ಅದನ್ನ ಹಾಕೊಳ್ಳೋಣ. ಈಗ ಒಂದ್ ಸೈಡ್ ನಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಬಿಸಿನೀರು ಹಾಕೊಳ್ತಿದ್ದೀನಿ. ಬಿಸಿನೀರು ಹಾಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ತಣ್ಣೀರ್ ಮಿಕ್ಸ್ ಮಾಡ್ಕೋಬೇಡಿ. ಬಿಸಿನೀರು ಹಾಕೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಬೇಗ ಕುದಿನೂ ಬರುತ್ತೆ. ಈಗ ನೀರಾಕಿ ಕರೆಕ್ಟ್ ಪೊಂಗಲ್ ಅದಕ್ಕೆ ತಗೊಂಡ್ ಬಂದಿದೀವಿ. ಈಗ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ ಬಿಸಿನೀರು ಹಾಕ್ಬಿಟ್ಟು ಕರೆಕ್ಟ್ ಆಗಿ ಪೊಂಗಲ್ ಅದಕ್ಕೆ ತಗೊಂಡ್ ಬಂದಿದೀನಿ. ಸ್ವಲ್ಪ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯ್ತು, ಜಸ್ಟ್ ಒಂದ್ ಕುದಿ ಬಂದ್ರೆ ಪೊಂಗಲ್ ರೆಡಿ. ಇದು ಕೂಡ ಸಿಮ್ಮಲ್ಲಿ ಒಂದೆರಡು ನಿಮಿಷ ಬಿಡೋಣ, ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಪೊಂಗಲ್ ರೆಡಿ. ಮನೆಯಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಂಡು ರಾಯ್ತ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲೇ ಒಂದೇ ಸಲ ಹಾಕಿಟ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಒಂದ್ ಬೌಲ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರಾಯ್ತ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ರಾಯ್ತ ಕೂಡ ರೆಡಿ ಆಯ್ತು, ಪೊಂಗಲ್ ಕೂಡ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದ್ ಸ್ವಲ್ಪ ರೈಸ್ ಮತ್ತೆ ಬೇಳೆ ಕೂಗಿಸೋದ್ರಿಂದ ಕೂಗಿಸ್ಕೊಂಡು ಕರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅಂತೇಳಿ. ಸಂಕ್ರಾಂತಿ ಹಬ್ಬ ಅಂದ್ರೆ ನಾವೆಲ್ಲ ಹಳ್ಳಿಲೆ ಹುಟ್ಟಿ ಬೆಳೆದಿದ್ರಿಂದ ನಾವೆಲ್ಲ ಮಾಡ್ತಿದ್ದು ದನಗಳ ಹಬ್ಬ. ಹಸುಗಳು ಏನಿರ್ತವೆ ಅವಕ್ಕೆಲ್ಲ ಮೈ ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡಿ ಕೊಂಬುಗಳಿಗೆಲ್ಲ ಡೆಕೋರೇಷನ್ ಮಾಡಿ ತುಂಬಾ ಚೆನ್ನಾಗಿ ಕತ್ತಿಗೆಲ್ಲ ಅದು ಕರಿ ಹಗ್ಗ ಸಿಗುತ್ತೆ ಅದನ್ನೆಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅವ್ ನೋಡೋದಕ್ಕೆ ಒಂದ್ ಖುಷಿ ಆಗ್ತಿತ್ತು. ಆತರ ಮಾಡಿ ಮತ್ತೆ ಅವೆಲ್ ಮಲ್ಕೊಳ್ತಾವೆ ಅದನ್ನೆಲ್ಲ ತಾರಿಸಿ ಗುಡಿಸಿ ಎಲ್ಲ ಸಗಣಿನಲ್ಲಿ ಎಲ್ಲ ತಾರಿಸ್ಬಿಟ್ಟು ರಂಗೋಲಿ ಹಾಕಿ ಹೂವದ ಅಲಂಕಾರ ಎಲ್ಲ ಮಾಡಿ ಅವುಗಳಿಗೆ ವರ್ಷದಲ್ಲಿ ಒಂದು ದಿನ ಪ್ರತಿ ವರ್ಷವೆಲ್ಲ ದುಡ್ದಿರ್ತವೆ ಈ ದಿನ ಪೂರ್ತಿ ರೆಸ್ಟ್ ಕೊಟ್ಟಿ ಯಾವುದೇ ರೀತಿ ಕೆಲಸಗಳು ಕೊಡದೆ ಹಸುಗಳಿಗೆ ಎಲ್ಲ ರೆಡಿ ಮಾಡಿ ಸಾಯಂಕಾಲ ಕಿಚ್ಚಾಯಿಸ್ತಾರೆ. ಶಂಕರತಮ್ಮನ ಗುಡಿ ಅಂತ ಇರುತ್ತೆ, ಸೂರ್ಯ ಮುಳುಗಿದ ಮೇಲೆ ಅವ್ ಕಿಚ್ಚಾಯಿಸ್ಕೊಂಡು ಬಂದು ಅವಕ್ಕೆಲ್ಲ ದೃಷ್ಟಿ ತೆಗೆದು ತುಂಬಾ ಚೆನ್ನಾಗಿ ಈ ಹಬ್ಬ ಹೇಳ್ಬೇಕಂದ್ರೆ ಸಂಕ್ರಾಂತಿ ಅಂದ್ರೇನೆ ದನಗಳಿಗೆ ಕಿಚ್ಚಾಯಿಸಿ ಅದು ಅಲಂಕಾರ ನೋಡಕ್ಕೆ ಒಂದು ಖುಷಿಯಾಗಿರುತ್ತೆ. ಆತರ ಆಚರಣೆ ಮಾಡ್ತಾ ಇದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಒಂದು ಮಾತಿದೆ. ಆದ್ರೆ ಎಳ್ಳು ಬೆಲ್ಲ ತಿಂದು ಇವತ್ ಮಾತ್ರ ಒಳ್ಳೆ ಮಾತಾಡ್ಬೇಕನ್ನೋದಲ್ಲ, ಪ್ರತಿ ದಿನ ಕೂಡ ನೀವು ಆಡೋ ಮಾತು ಒಳ್ಳೇದಾಗೇ ಇರ್ಲಿ ಅಂತ ನಾನ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಬೋದು ಅಂತೇಳಿ. ಒಂದ್ 15-20 ನಿಮಿಷ ಅಷ್ಟೇ ಟೈಮ್ ತಗೊಂಡಿದೆ, ತುಂಬಾ ಬೇಗ ಕೂಡ ಆಗಿದೆ, ತುಂಬಾ ರುಚಿಯಾಗಿ ಕೂಡ ಇದೆ. ನಿಮ್ಮನೆಯಲ್ಲೂ ಕೂಡ ನೀವು ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲ ಅಂದ್ರೆ ಯಾವಾಗ ಟೈಮ್ ಸಿಕ್ತಾಗ ಅಥವಾ ರಜಾ ದಿನಗಳಲ್ಲಿ ಈ ತರ ಮಾಡ್ಕೊಡೋದ್ರಿಂದ
ತುಂಬಾನೇ ಬೇಗ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಎಲ್ಲರೂ ಮನೆಯಲ್ಲಿ ಇರ್ತಾರೆ, ಬೇಗ ಕೂಡ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಅನ್ನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಬಾಯ್, ಥ್ಯಾಂಕ್ ಯು.